ನಾವು ಮಾಡಿದ ಅಭಿವೃದ್ಧಿ ಕೆಲಸಗಳನ್ನು ಜನರ ಮುಂದೆ ಇಡೋದ್ರಲ್ಲಿ ತಪ್ಪು ಏನಿದೆ? ಹಾಗಾದರೆ ಗ್ಯಾರಂಟಿ ಕೊಟ್ಟ ಮೇಲೆ ಕಾಂಗ್ರೆಸ್ ಯಾಕೆ ಪ್ರಚಾರ ಮಾಡ್ತಾ ಇದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ರು. ಸಚಿವ ಸಂತೋಷ್ ಲಾಡ್ ಹೇಳಿಕೆಗೆ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ನೀಡಿ ಕಿಡಿಕಾರಿದ್ರು. ಅವರು ಏನೇನು ಹೇಳಿದ್ರು ನೋಡ್ಕೊಂಬರೋಣ. ಬಹುತೇಕ ವಿಶ್ವಾಸ ಕಳ್ಕೊಂಡಾರೋ ಏನೋ, ಮತ್ತು ಮೇಲಿಂದ ಒತ್ತಡ ಬಹಳ ಅದನ್ನೇ ನನಗೆ ಗೊತ್ತಿಲ್ಲ. ಒಂದು ಮಾಡಿದ ಕೆಲಸ ಜನರು ಮುಂದೆ ಹೇಳೋದು ಬೇಡ, ಹೋಗಲಿ. ಇವರು ಭಾಗ್ಯಗಳು ಅಂತ ಹೇಳ್ತಾರಲ್ಲ, ಫ್ರೀ ಭಾಗ್ಯಗಳು, ಅವನ್ಯಾಗ ಪ್ರಚಾರ ಮಾಡ್ತಾರಂತ ಎಲ್ಲರಿಗೂ ಮುಟ್ಬಿಟ್ಟೈತೆ ಅಂತ ಅವರ ಹೇಳ್ಕೊತಾರಲ್ಲ, ಅವ್ರು ಹೇಳ್ತಾರಲ್ಲ ಎಲ್ಲರಿಗೂ ಮುಟ್ಟೈತಿ ಭಾಗ್ಯಗಳು. ಇಷ್ಟು ಜನಕ್ಕೆ ಮುಟ್ಟ್ಯಾವ ಅನ್ನ ಭಾಗ್ಯ, ಇಷ್ಟು ಜನಕ್ಕೆ ಮುಟ್ಟೈತಿ ಕೊಡಲಾರದ ಅನ್ನ ಭಾಗ್ಯ ಬಗ್ಗೆ ಹೇಳ್ತಾರೆ ಅವರು. ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ಇನ್ನೂ ತನಕ, ಆ ಅಕ್ಕಿ ಬಗ್ಗೆ ನಾವು ಕೊಟ್ಟಿವಿ ಅಂತ ಹೇಳ್ತಾರೆ. ಆನಂತರ ಮುದ್ರಾಂಕ ಶುಲ್ಕದಿಂದ ಹಿಡ್ಕೊಂಡು ವೆಹಿಕಲ್ ಶುಲ್ಕ, ವೆಹಿಕಲ್ ಟ್ಯಾಕ್ಸ್ವರೆಗೆಲ್ಲ ಜಾಸ್ತಿ ಮಾಡಿ ಜನರಿಗೆ ಕಷ್ಟ ಕೊಟ್ಟು ನಾವು ಫ್ರೀ ಇಲೆಕ್ಟ್ರಿಸಿಟಿ ಕೊಟ್ಟಿವಿ ಅಂತೇಳಿ, ಫ್ರೀ ಇಲೆಕ್ಟ್ರಿಸಿಟಿ 200 ಯೂನಿಟ್ ಒಬ್ಬರಿಗಾರ ಸಿಕ್ಕಿದ್ದು ಉದಾಹರಣೆ ತೋರಿಸ್ ಅಂತ ಹೇಳ್ರಿ, ರೈತರು ಹಾಕ್ತಾರಂತ ಟ್ರಾನ್ಸ್ಫಾರ್ಮರ್ಗೆ ಎಲ್ಲ ಮಾಡಿದ್ದಾರೆ. ಓಕೆ, ಆದರೂ ನಾವೆಲ್ಲ ಭಾಗ್ಯ ಕೊಟ್ಟಿವಿ, ಜನ ಭಾಳ ಇದ್ದಿದ್ದಾರೆ ಗ್ಯಾರಂಟಿ. ಮತ್ತು ಗ್ಯಾರಂಟಿ ಕೊಟ್ಟ ನಂತರ ಪ್ರಚಾರ ಯಾಕೆ ಮಾಡ್ತಿರಲ್ಲ ಆಡವರೇ? ಪ್ರಚಾರ ಮಾಡೋದು ಜನರಿಗೆ ನಾವೇನು ಕೆಲಸ ಮಾಡೀವಿ ಅಂತ ಹೇಳೋದು, ಇದೊಂದು ಸಹಜಿಕ ಪ್ರಕ್ರಿಯೆ. ಅವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ ಅನ್ನೋದು ನನ್ನ ನಿಜಕ್ಕೂ ಆಶ್ಚರ್ಯ ತಂದಿದೆ. ನಾವು ಏನು ಕೆಲಸ ಮಾಡ್ತೀವಿ, ಈಗ ನೀವೇನು ಮಾಡ್ತಾ ಇದ್ದೀರಿ? ನಾವು ಕೊಟ್ಟ ಅಕ್ಕಿ ನಿಮ್ಮದು ಒಂದು ಪ್ರಚಾರ ಮಾಡ್ತಾ ಇದ್ದೀರಿಲ್ಲ, ನಾವು ಕೊಟ್ಟದ್ದು ಹೇಳ್ತಾ ಇದ್ದೀವಿ, ನೀವು ಕೊಡಲಾರದ ಹೇಳ್ತಾ ಇದ್ದೀರಿ. ಇದು ನಮಗೆ ಕಾಂಗ್ರೆಸ್ ಇವರು ಡಿಫರೆನ್ಸ್. ಸರ್, ಈಗ ಒಂದು 400,000 ಕೋಟಿ ಮನೆಗಳನ್ನು ಕಟ್ಟಿದ್ದೇನೆ ಅಂತ ನೋಡಿದ್ರೆ ಒಂದಾದರೂ ಮನೆ ತೋರಿಸಿದಾರ ಇವರು ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ಹೋಗಿ ಅಡ್ಡಾಡಿ ನೋಡ್ಕೊಂಬ ಅಂತ ಹೇಳ್ರಿ, ಅವ್ರು ಹಳ್ಳಿಗೆ ಹೋಗೋದಿಲ್ಲ ಹೆಂಗೆ ಗೊತ್ತಾಗಲ್ಲ ಅವರು. ಸರ್, ಈಗ ಎಸ್ ಆರ್ ಶ್ರೀನಿವಾಸ್ ಅವರು ನಿನ್ನೆ ಪ್ರಚಾರ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದರು, ಪ್ರಧಾನಿ ಮೋದಿ ಅವರ ಮುಂದೆ 25 ಸಂಸದರು ನಿಲ್ಲುವಂಥ ಗಂಡಸರು ಯಾರೂ ಇಲ್ಲ, ಹೊಳ್ಳಿ ಆಮೇಲೆ ಜಿ ಎಸ್ ಬಸವರಾಜ್ ಅವ್ರನ್ನ ನಪುಸಂಕಾಯಿ ಅಂತೇಳಿ ಪದಗಳನ್ನು ಬದಿಕೆ ಮಾಡಿದ್ದಾರೆ. ನೋಡ್ರಿ, ಈ ರೀತಿ ಅಸಭ್ಯ ಲ್ಯಾಂಗ್ವೇಜು ಮಾತನಾಡೋದು ನಾನಂತೂ ಮಾಡಲ್ಲ. ಆದರೆ ನಾನು ಹೇಳೋದು, ನಿನ್ನೆ ಸಿದ್ದರಾಮಯ್ಯನವರು ಈ ಮಾತು ಹೇಳಿದ್ದಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ಕೇಳೋದು, ನೀವು ಏನು ಮಾಡ್ತಾ ಇದ್ದೀರಿ? ಹಿಂದೆ ಜೆ ಡಿ ಎಸ್ ತೊಳಗಿದ್ದಾಗ ನೀವೇನು ಮಾತಾಡ್ತಾ ಇದ್ರಿ? ಸೋನಿಯಾ ಗಾಂಧಿಯವ್ರ ಬಗ್ಗೆ ಏನು ಮಾತಾಡಿದ್ರಿ? ನಾವು ಕಾಯಂ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕಾಂಗ್ರೆಸ್ಸಿನ ವಿರೋಧದೊಳಗೆ ಇದ್ದೀವಿ ನಾವು. ನಾವೆಂದು ಅಂಥ ಭಾಷಾ ಬಳಸಿಲ್ಲ. ನೀವಂಥ ಕೆಟ್ಟ ಭಾಷಾ ಬಳಸಿ ಇವತ್ತು ಹೋಗಿ ಸನ್ಮಾನ್ಯ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳ್ಕೊಂಡು ಯಾರೋ ಇಂಡಿ ತಥಾಕಥಿತ ಇಂಡಿ ಘಟಕದವರು ಹೇಳಿದರು. ಅದಕ್ಕೆ ವಿರೋಧ ಮಾಡಿದವರು ಯಾರು? ರಾಹುಲ್ ಗಾಂಧಿಯವ್ರನ್ನ ಓಲೈಸಲಿಕ್ಕೆ, ಇವರು ಅವ್ರ ಮುಂದೆ ಟೊಂಕ ಬಗ್ಗಿಸ್ಕೊಂಡು ನಿಲ್ಲಿಸ್ಲಿಕ್ಕೆ, ಸೊಂಟ ಬಗ್ಗಿಸ್ಕೊಂಡು ನಿಲ್ಲಿಸ್ಲಿಕ್ಕೆ ಇವರೋ ವಿರೋಧ ಮಾಡಿದ್ರಲ್ಲ. ನಿಮ್ಮ ಒಂದು ಅವರಿಗೆ, ರಾಹುಲ್ ಗಾಂಧಿಯವರಿಗೆ ನಿಮ್ಮ ರಾಜಕೀಯ ಅನುಭವದಷ್ಟು ವಯಸ್ಸಾಗಿದೆ. ಈಗ ವಯಸ್ಸಾಗಿದೆ ಅವ್ರಿಗೆ, 52 ವಯಸ್ಸಾಗಿದೆ, ಅರವತ್ತಾಗಿರ್ಬೇಕು. ತೊ ನಿಮ್ಗೆ ನೀವು ರಾಜಕಾರಣ ಮಾಡಲಿಕ್ಕೆ ಶುರು ಮಾಡಿ 50 ವರ್ಷ ಆಯಿತು, ಅವ್ರ ಮುಂದೆ ಯಾಕೆ ಟೊಂಕ ಬಗ್ಗೆ ನಿಲ್ಲಿಸ್ತೀರಿ ನೀವು? ನೀವೇನು ಮಾಡ್ತೀರಿ? ನಮ್ಮ ಕ್ಯಾಬಿನೆಟ್ನಿಂದ ಹಿಡ್ಕೊಂಡು ನಮ್ಮ ಪ್ರತಿಯೊಂದು ಹಂತದಲ್ಲಿ ನಮ್ಮ ಪಕ್ಷದಲ್ಲಿ ಚರ್ಚೆ ಆಗ್ತದೆ. ನಮ್ಮಲ್ಲಿ ಆರಿಸಿ ಬರುವಂಥವ್ರು ಅಂದರೆ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆರಿಸಿ ಬರುವಂಥವ್ರು ಅಥವಾ ಇನ್ಯಾವುದೇ ಪದಾಧಿಕಾರಿಗವರು, ಅವ್ರು ಕೇವಲ ಆ ಫ್ಯಾಮಿಲಿ ಅನ್ನೋ ಕಾರಣದಿಂದ ಆಗುವುದೇ ಇಲ್ಲ. ಈ ಹಿಂದೆ ನಡ್ಡಾ ಅವರು, ಈಗ ನಡ್ಡಾ ಅವರು ಇದ್ದಾರೆ, ಈ ಹಿಂದೆ ಅಮಿತ್ ಶಾ ಅವರು ಇದ್ದರು, ಅದಕ್ಕಿಂತ ಮೊದಲು ರಾಜನಾಥ್ ಸಿಂಗ್ ಇದ್ದರು, ಗಡ್ಕರಿ ಇದ್ದರು, ಮುಂದೆ ಯಾರು ಆಗ್ತಾರೆ ಗೊತ್ತಿಲ್ಲ. ಅವ್ರ ಪಾರ್ಟಿ ಒಳಗೆ ಫಿಕ್ಸ್ ಇದೇ ಸರ್ತೆ ನಾಮಕೆ ವಾಸ್ತೆ ಪಾಪ ಅವ್ರನ್ನ ಖರ್ಗೆ ಅವ್ರನ್ನ ಇಟ್ಟಾರೆ, ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಂದ್ರೆ ಇಲ್ಲಂದಾರೆ. ಇವ್ರದ್ದು ಪ್ರೀತಿ ಇದೆ, ದಲಿತರ ಬಗ್ಗೆ ಇರುವಂಥ ಪ್ರೀತಿ ಇದೆ. ನೀವು ಧೈರ್ಯದಿಂದ ಹೇಳಬೇಕಾಗಿತ್ತಿಲ್ಲ, ಖರ್ಗೆ ಅವರು ದೊಡ್ಡವರಿದ್ದಾರೆ, ಖರ್ಗೆ ಅವರು ಆದರೆ ತಪ್ಪಿಲ್ಲ ಅಂತ. ಯಾಕೆ ರಾಹುಲ್ ಗಾಂಧಿ ಓಲೈಸ್ಲಿಕ್ಕೆ, ರಾಹುಲ್ ಗಾಂಧಿ ಅನ್ನುವಂಥ ಒಬ್ಬ ಅಪ್ರಬುದ್ಧ ನಾಯಕನ ಓಲೈಸ್ಲಿಕ್ಕೆ ನೀವು ಅವ್ರ ಹೆಸರು ಹೇಳ್ತೀರಿ? ನಮ್ಮ ಬಗ್ಗೆ ಮಾತಾಡ್ತೀರಿ ನೀವು? ನಮ್ಮ ಕ್ಯಾಬಿನೆಟ್ 5-6 ತಾಸು ನಡೀತಾವೆ, ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಒಂದೊಂದು ತಾಸು ಚರ್ಚೆ ನಡೀತಾವೆ, ನೀವೇನು ಮಾತಾಡ್ತಾರೆ? ಅವರು ರಾಜಕೀಯಕ್ಕಾಗಿ, ರಾಜಕೀಯ ತೆವಲಿಗಾಗಿ ಕೀಳು ಬಟ್ಟದ ಭಾಷೆಯನ್ನು ಬಳಸ್ತಾರೆ. ಈ ಎಲೆಕ್ಷನನ್ನು ಕೇವಲ ರಾಮನ ಬಾವುಟ ಮಂದಿರ ಇದೆ, ನೀವು ರಾಮಗೆ ವಿರೋಧ ಇದ್ದೀರಾ ಅದನ್ನು ಸ್ಪಷ್ಟ, ರಾಮ ಮಂದಿರದಿಂದ ಹೊಟ್ಟೆ ತುಂಬುತ್ತಾ ಅನ್ನೋದು ಮಾತು. ನಾ ಕೇಳೋದು ಜೈ ಶ್ರೀರಾಮ ಶಿಯಾರ ಏನು ಶ್ರೀರಾಮಚಂದ್ರಕಿ ಅಂತ ಜೈ ಅಂಥೇಳಿ ಯಾಕೆ ಹೇಳಿದ್ರೆ, ಹಂಗಾರೆ ನಿಮ್ಗೆ ರಾಮನದ ಅಷ್ಟು ನಡೆಯೋದಿಲ್ಲ ಅಂದರೆ ಭಯ ರಾಮನ ಬಗ್ಗೆ ಭಾಳ ಅದ, ನಡು ನಡು ಹಿಂಗೆ ಬಿಡ್ತಾರೆ ಮತ್ತೆ.
ಅವ್ರ ಅಕ್ಕಿ ಕೊಟ್ಟಾರಣ್ಣ, ಎಲ್ಲರೂ ಒಂದು ಕಾಳು ಅಕ್ಕಿ ಕೊಟ್ಟಿದ್ರೆ ಸರ್ವೆ ಮಾಡ್ಕೊಂಬರ್ರಿ. ಅಕ್ಕಿ ಕೊಟ್ಟಿದ್ದು ಮೋದಿ ಪ್ರಚಾರ, ನಾನು ಆರಂಭಕ್ಕಾದ ಹೇಳಿದೆ. ಹಾಕಿ ಫೋಟೋ ಅಡ್ವರ್ಟೈಸ್ಮೆಂಟ್ ಫೋಟೋ ಹಾಕೊಳ್ಳೋದು ಅವರು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.